2023-24 ಸಾಲಿನ ಅಂಗವಿಕಲರಿಗೆ ಇದೀಗ 4,000 ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಖರೀದಿಸಲು ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಇದೀಗ ಎಲ್ಲ ವಿಶೇಷ ಚೇತನರಿಗೆ ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ಪಡೆಯಲು ಅರ್ಜಿಗಳನ್ನ ಆಹ್ವಾನ ಮಾಡಲಾಗುತ್ತಿದೆ. ಹೌದು ವೀಕ್ಷಕರೇ, 2024 ಈ ಹೊಸ ವರ್ಷದಿಂದಲೇ ಎಲ್ಲ ರಾಜ್ಯಾದ್ಯಂತ ಇರುವ ವಿಶೇಷ ಚೇತನರಿಗೆ ಅಂಗವಿಕಲರಿಗೆ ಒಟ್ಟು 4,000 ದ್ವಿಚಕ್ರ ವಾಹನ ವಿತರಣೆಗಾಗಿ ಅರ್ಜಿಗಳನ್ನ ಆಹ್ವಾನ ಮಾಡಲಾಗುತ್ತಿದೆ. ಇದೀಗ ಅಂಗವಿಕಲರು ವಿಶೇಷ ಚೇತನರು ತಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಪ್ರತಿ, ಇನ್ಕಮ್ ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್ ಹಾಗೂ ಅಂಗವಿಕಲ ಹೊಂದಿರುವ ಪ್ರಮಾಣ ಪತ್ರ ಸೇರಿದಂತೆ UDID ಕಾರ್ಡ್ ಹಾಗೂ 4 ಭಾವಚಿತ್ರ ಸೇರಿದಂತೆ ಇತರೆ ಅಗತ್ಯ ದಾಖಲಾತಿಗಳನ್ನ ಹಿಂದೆ ನೀವು ರೆಡಿ ಮಾಡಿಕೊಳ್ಳಿ. ಏಕೆಂದರೆ ಮುಂಬರುತ್ತಿರುವ ಕೆಲವೇ ದಿನಗಳಲ್ಲಿ ಒಟ್ಟು 4,000 ಯಂತ್ರ ಚಾಲಿತ ದ್ವಿಚಕ್ರ ವಾಹನ ವಿತರಿಸಲು ಇದೀಗ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯು ಸಜ್ಜಾಗಿದೆ. ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಧಿಕೃತ ಮಾಹಿತಿ ಕೂಡ ನೀಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ವಿತರಣೆ ಮಾಡೋಕೆ ಅರ್ಜಿಗಳನ್ನ ಕರೆಯಲಾಗುತ್ತದೆ. ಸೊ ಮುಂಬರುವ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಏನು ಎಂಬುದರ ಕುರಿತು ಸಂಪೂರ್ಣ ಕಂಪ್ಲೀಟ್ ಸಂಕ್ಷಿಪ್ತ ಮಾಹಿತಿ ತಿಳಿಸಿಕೊಡ್ತೀವಿ. ಮರೆಯದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಂಡಿರಿ.